ಸಚಿವ ವಿ ಸೋಮಣ್ಣ ಇಂದು ಬಡ ಮಕ್ಕಳಿಗೆ ನೆರವನ್ನು ನೀಡಿದಂಥ ಘಟನೆ ನಡೆದಿದೆ. ರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಂಥ ಬಳಿಕ ಆ ಮಕ್ಕಳು ಸಚಿವರ ಬಳಿಗೆ ದೌಡಾಯಿಸಿ ಸಹಾಯ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ 100 ರೂಪಾಯಿ ಕೊಟ್ಟು ಸಚಿವರು ಮಾನವೀಯತೆ ಮೆರೆದಿದ್ದಾರೆ. ಸಚಿವರು ತೆರಳಿದ ನಂತರ 100 ರೂಪಾಯಿಯನ್ನು ಕೂಡ ಪ್ರದರ್ಶಿಸಿದ ಮಕ್ಕಳು ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಒಂದೆಡೆ ಸೋಮಣ್ಣ ಯಾರು ಎನ್ನುವ ಮಾಹಿತಿಯೂ ಗೊತ್ತಿಲ್ಲದಂಥ ಮುಗ್ಧ ಮಕ್ಕಳು ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದ ಮುಂಭಾಗ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಸಚಿವರಿಂದ ಇದೀಗ 100 ರೂಪಾಯಿ ಪಡೆದು ಸಂಭ್ರಮಿಸಿದ್ದಾರೆ. ಮೈಸೂರಲ್ಲಿ ಭಿಕ್ಷಕರು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದ್ರೆ ಗೆಳೆಯರೇ.